ಯಾವ ಶಾಲೆಗಳಿಗೆ ಹೋದರೂ ಜಾಗ ಇಲ್ಲ, ಎಲ್ಲಿ ಹೋದರೂ ಯಾವ ಇದರಲ್ಲಿ ಕೂಡ ಜಾಗ ಇಲ್ಲ, ಜೈಲಲ್ಲಿ ಕೂಡ. ಲಾಸ್ಟಿಗೆ ನಮ್ಮನ್ನು ಅಲಹಾಬಾದ್ ಸೆಂಟ್ರಲ್ ಜೈಲಿಗೆ ತಗೊಂಡೋಗಿ ಬಿಟ್ಟರು. ಅದನ್ನು ಬಾಬರಿ ಮಸೀದಿ ಅಂತ ಕರಿತಾ ಇದ್ರು. ಅದೇ ಜಾಗಕ್ಕೆ ಅಲ್ಲೇ ಹೋದೆವು ನಾವು. ಅಲ್ಲಿ ಹೋಗಿ ನಮಗೆ ಮಸೀದಿ ಅಂತ ಹೇಳುವಂಥದ್ದು ಎಲ್ಲಿದೆ ಅಂತ ಕಾಣ್ತಾ ಇಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಂಕುಮ್ ಸುಳ್ಯ, ಸುಳ್ಯದ ನಂಬರ್ ಒನ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಶೋರೂಮ್ ಕುಂಕುಮ್ ಫ್ಯಾಷನ್, ಸಿಲ್ಕ್ ಟೆಕ್ಸ್ಟೈಲ್ ರೆಡಿಮೇಡ್ ಹಾಗೆ ವೆಡ್ಡಿಂಗ್ ಕಲೆಕ್ಷನ್ಸ್ ಸುಳ್ಯ ಮತ್ತು ಪುತ್ತೂರು, ಶುಭ ಕಾಂಪ್ಲೆಕ್ಸ್ ಆಪೋಸಿಟ್ ದ್ವಾರಕಾ ಹೋಟೆಲ್ ಮೈನ್ ರೋಡ್ ಸುಳ್ಯ. ಮೊಬೈಲ್ ನಂಬರ್ 9035379813, 7892003606. ವೆಲ್ಕಮ್ ಬ್ಯಾಕ್ ಟು ವಿಜಯವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಜನವರಿ 22 ತಾರೀಕಿಗೆ ಭಾರತ ದೇಶದಲ್ಲಿರತಕ್ಕಂಥ ಎಲ್ಲ ಹಿಂದೂಗಳಿಗೆ ಬಹಳಷ್ಟು ಖುಷಿಯ ದಿನ. ಕಾರಣಗಳು ನಿಮಗೆ ಗೊತ್ತೇ ಇದೆ. ನಮ್ಮ ಒಂದು ಕಾರ್ಯಕ್ರಮದ ಮೂಲಕ ಸುಳ್ಯದಲ್ಲಿ ಹಾಗೆಯೇ ಸುಳ್ಯದ ಹೊರಭಾಗದಲ್ಲಿರ್ತಕ್ಕಂತಹ ಸಾಕಷ್ಟು ಮಂದಿ ಜನವರಿ 22 ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಅವರು ಹಲವಾರು ದಶಕಗಳ ಹಿಂದೆ ಮಾಡಿರತಕ್ಕಂತಹ ಕರಸೇವೆಯನ್ನು ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾತನಾಡತಕ್ಕಂಥ ಕಾರ್ಯಕ್ರಮವೇ ಅಯೋಧ್ಯ ರಾಮಾಯಣ. ಇವತ್ತಿನ ಈ ಅಯೋಧ್ಯ ರಾಮಾಯಣದಲ್ಲಿ ಕರಸೇವೆಯಲ್ಲಿ ತ ಅನುಭವದ ಅವಲೋಕನವನ್ನು ಮಾಡಲಿಕ್ಕೆ ನಮ್ಮ ಜೊತೆ ಮತ್ತೊಬ್ಬರು ಕರಸೇವಕರಿದ್ದಾರೆ. ಸುಮಾರು 1990 ತನ್ನನ್ನು ತಾನು ಕರಸೇವೆಯಲ್ಲಿ ತೊಡಗಿಸಿಕೊಂಡು ಈ ದೇಶದಲ್ಲಿ ರಾಮನ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥ ಕಾರಣಕ್ಕೆ ಬೇಕಾಗಿ ತನ್ನ ಜೀವದ ಹಂಗನ್ನು ತೊರೆದು ಕರಸೇವೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಹಿರಿಯರು. ಇವತ್ತು ನಾವು ಮಾತಾಡಿಸಿರ್ತಕ್ಕಂತಹದ್ದು ನಮ್ಮ ಸುಳ್ಯದ ನೆರೆ, ಆದರೆ ಅದು ಜಿಲ್ಲೆ ಅಂತ ಬಂದಾಗ ಕೊಡಗು ಜಿಲ್ಲೆ ಬರ್ತದೆ, ಮಡಿಕೇರಿ ತಾಲೂಕು. ಚೆಂಬುವಿನ ಲವಕುಮಾರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ. ಹಾಗಿದ್ದರೆ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣ ಆಗುವುದಕ್ಕೆ 1990 ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂತಹ ಶ್ರೀಯುತ ಲವಕುಮಾರ್ ಚೆಂಬು ಅವರನ್ನು ಕರೆದು ನಮ್ಮ ಅಯೋಧ್ಯ ರಾಮಾಯಣದ ಅತಿಥಿಯಾಗಿ ನಮ್ಮ ಜೊತೆ ಭಾಗವಹಿಸಿ ಅವರ ಅನುಭವವನ್ನು ಬಿಚ್ಚಿಡಲಿಕ್ಕಿದ್ದಾರೆ. ಅವರನ್ನು ಕರೆದು ಒಂದು ಸ್ವಾಗತವನ್ನು ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿಸ್ಕೊಂಡು ಬರೋಣ, ಬನ್ನಿ. ಎಸ್ ವೀಕ್ಷಕರೇ, ಅಯೋಧ್ಯ ರಾಮಾಯಣ ಇವತ್ತಿನ ಮತ್ತೊಂದು ಹೊಸ ಸಂಚಿಕೆ. ನನ್ನ ಜೊತೆಗೆ ಹೊಸ ಅತಿಥಿ. ಹಿಂದುತ್ವದ ವಿಚಾರದಲ್ಲಿ ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣ ಆಗಬೇಕು ಅಂತ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ ಅಂತ ಬಂದರೆ ಇವರು ಹಳೆಬರು, ಹೊಸಬರಲ್ಲ. ಇವರ ವಿಚಾರಧಾರೆಗಳನ್ನು ಇವತ್ತು ನಾವು ಕೇಳಬೇಕಾಗಿರುವಂತಹದ್ದು ಅಯೋಧ್ಯ ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಬಹಳ ಮುಖ್ಯ. ಆ ಸಂದರ್ಭದಲ್ಲಿಯೇ ರಾಮನ ಮಂದಿರ ನಿರ್ಮಾಣ ಆಗಬೇಕು ಅಂತ ತನ್ನ ಸಮಯವನ್ನು, ತನ್ನೆಲ್ಲ ಒಂದು ವಿಚಾರಗಳನ್ನು ರಾಮನ ವಿಚಾರಕ್ಕಾಗಿ, ಅಂದರೆ ಹಿಂದೂಸ್ತಾನದ ವಿಚಾರಕ್ಕಾಗಿ ಮುಡಿಬಾಗಿಟ್ಟಂತಹ ಅದೆಷ್ಟೋ ಮಂದಿಯಲ್ಲಿ ಶ್ರೀಯುತ ಲವಕುಮಾರ್ ಚೆಂಬುರವರು ಕೂಡ ಬಹಳ ಮುಖ್ಯವಾಗಿರುವಂಥ ವ್ಯಕ್ತಿ. ಸರ್ ನಮಸ್ತೆ. ಜಯ ಶ್ರೀರಾಮ್. ಜಯ ಶ್ರೀರಾಮ್. ಹೇಗಿದ್ದೀರಾ? ಪರವಾಗಿಲ್ಲ ತಕ್ಕ ಮಟ್ಟಿಗೆ ಈಗ. ಓಕೆ. ಅಂದರೆ ಒಂದು ಕಾಲದಲ್ಲಿ ಯೌವನದ ಸಂದರ್ಭದಲ್ಲಿ ತಮ್ಮ ಸಮಯವನ್ನು ಈ ಧರ್ಮಕ್ಕಾಗಿ, ಹಿಂದುತ್ವಕ್ಕಾಗಿ ಮೀಸಲಾಗಿಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ತಾವು ಕೂಡ ಒಬ್ಬರು. ನಿಮ್ಮ ಒಂದು ಯೌವನದ ಬಗ್ಗೆ ನಾವು ಮಾತಾಡೋಣ. ಕರಸೇವೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ತಾವು ಏನು ಮಾಡ್ತಾ ಇದ್ರಿ ಆ ಸಂದರ್ಭದಲ್ಲಿ, ಎಲ್ಲಿ ಇದ್ರಿ, ಹಾಗೆ ನಿಮ್ಮ ಒಂದು ಹುಟ್ಟೂರಿನ ಒಂದು ಸ್ವಲ್ಪ ಪರಿಚಯವನ್ನು ಮಾಡಿಬಿಡಿ ಅಂತ. ನಮ್ಮದು ಊರು ಚೆಂಬು. ಓಕೆ. ಚೆಂಬು ಗ್ರಾಮ. ಚೆಂಬು ಗ್ರಾಮದಲ್ಲಿ ಓದೆಲ್ಲ ಮುಗಿಸಿ ಮತ್ತೆ ನಮ್ಮ ಅಣ್ಣ ಮಂಗಳೂರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಆ ಟೈಮಲ್ಲಿ ನನ್ನನ್ನು ಅಲ್ಲಿ ಕರ್ಕೊಂಡ್ರು. ನಾನಲ್ಲಿ ಟೈಲರಿಂಗ್ ವೃತ್ತಿ ಪ್ರಾರಂಭ ಮಾಡಿದೆ. ಮಾಡಬೇಕಾದ್ರೆ ಅದರಲ್ಲಿ ಮೊದಲು ನನಗೆ ಏನಾಗಿತ್ತು ಅಂದರೆ, ಇಲ್ಲಿರುವಾಗಲೇ ಸಣ್ಣದಿರುವಾಗಲೇ ಇಲ್ಲಿ ಶಾಖೆಗಳು ನಡೀತಿತ್ತು, ಸಂಘದ್ದು, RSS ಸ್ವಯಂ ಸೇವಕ ಸಂಘದ ಶಾಖೆಗಳು. ಅಲ್ಲೇ ನನಗೊಂದಷ್ಟು ಅಲ್ಲಿ ಹೋಗಿ ಕಬಡ್ಡಿ ಆಡಿ ಸ್ವಲ್ಪ ಸಂಪರ್ಕ ಇತ್ತು. ಮತ್ತೆ ನಾನು ಮಂಗಳೂರಿಗೆ ಹೋದೆ. ಮಂಗಳೂರಲ್ಲಿ ಹೋಗಬೇಕಾದ್ರೂ ಏನಾಗಿತ್ತು, ಒಂದು ಸ್ವಲ್ಪ ಸಮಯದಲ್ಲಿ ಮತ್ತೆ ಇದೇ ನನಗೆ ಅದು ಯಾಕೋ ಟಚ್ ಆಗ್ತಾ ಬಂತು. ಮತ್ತೆ ಆ ಇದಕ್ಕೆ ಹೋಗಿಯೇ ಬಿಟ್ಟೆ ನಾನು. ಸಂಘದ ಇದ್ದು ನನಗೆ ತುಂಬ ಎಲ್ಲರನ್ನ ಸಂಪರ್ಕ ಆಯಿತು. ಆಗ್ತಾ ಆಗ್ತಾ ಒಂದಷ್ಟು ಕೆಲಸಗಳು ಮಾಡ್ತಾ ಇದ್ದೇವೆ ನಮ್ಮ ಟೈಲರ್ ವೃತ್ತಿಯೊಂದಿಗೆ, ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಇರುವಂಥ ಸಂದರ್ಭದಲ್ಲಿ ನಮಗೆ ಅಲ್ಲಿಯ ವೆಂಕಟೇಶ್ ಪಾಠಕ್ ಅಂತೇಳಿ ಒಬ್ಬರು ತಾಲೂಕು ಪ್ರಚಾರಕರು ಇದ್ರು. ಅವರು ನನಗೆ ಫಸ್ಟ್ ಭೇಟಿ ಆದ ತಕ್ಷಣ ಅವರು, ನೀವು ಇಷ್ಟು ಸಮಯ ಎಲ್ಲಿದ್ರಿ ಮರ್ಯಾರೆ ಅಂದ್ರೆ ನನಗೆ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಸ್ಪಾರ್ಕ್? ಯಾಕಂದ್ರೆ RSS ಕಡೆಗೆ ತರೋದೇ ಸ್ವಲ್ಪ ಕಷ್ಟ. ಅಂತದ್ರಲ್ಲಿ ಆಲ್ರೆಡಿ ಆಗಿ ಸಿಗೋ ವ್ಯಕ್ತಿ ಸಿಗೋದಂದ್ರೆ ಅವ್ರು ಆತರ ಮಾಡಲೇಬೇಕು. ಅಂದ್ರೆ ಇದರ ಮೂಲ ನಿಮಗೆ ಊರಲ್ಲೇ ಆಗಿರುವಂತಹ ಶಾಖೆಗಳೇ. ಈಗ ನೀವು ಮಂಗಳೂರಿಗೆ ಹೋಗುವಾಗ ನಿಮ್ಮ ಏಜ್ ಎಷ್ಟಾಗಿತ್ತು ಅಂತ? ಸುಮಾರು ಒಂದು 16-17 ಆಗಿರ್ಬೋದು ಅಷ್ಟೇ. ಅಂದ್ರೆ ನಿಮ್ಮ ಶಿಕ್ಷಣಗಳಲ್ಲಿ ಎಷ್ಟು ಮಾಡಿದ್ರಿ ನೀವು ಇಲ್ಲಿ? ಒಂದು
ಎಸ್ ಎಲ್ ಸಿ ವರೆಗೆ ಇಲ್ಲಿ ಆಗಿ ಮತ್ತೆ ಸ್ವಲ್ಪ ಅಲ್ಲಿ ನೈಟ್ ಇದೆಲ್ಲ ಮಾಡಿ ಇದು ಮಾಡಿದಷ್ಟೇ. ನಮ್ಮ ಎಜುಕೇಶನ್ ಅಲ್ಲಿಗೆ ಇದಾಗಿತ್ತು. ಅದರ ವೃತ್ತಿಯಲ್ಲಿ ನೀವು ಟೈಲರಿಂಗ್ ಅನ್ನು ಮತ್ತೆ ಆಯ್ಕೆ ಮಾಡಿಕೊಂಡೆ. ಓಕೆ, ನಿಮ್ಮ ಒಂದು ಮನಸ್ಸಿನಲ್ಲಿ ಇಷ್ಟು ಒಂದು ಆರ್ ಎಸ್ ಎಸ್ ಅಥವಾ ಒಂದು ಹಿಂದೂ ಸಂಘಟನೆ ಅಂತಕ್ಕಂತಹದ್ದು ಆಳವಾಗಿ ಬರಬೇಕಿದ್ರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಈ ರೀತಿಯ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರುವಂಥ ವ್ಯಕ್ತಿಗಳು ಮೊದಲು ಇದ್ರ ಅಥವಾ ನಿಮ್ಮ ಜೊತೆಯಲ್ಲಿದ್ರ ಅಂತ? ಇಲ್ಲ, ಬೇರೆ ನಮ್ಮ ಹಿರಿಯರು ಅಂತ ಇರಲಿಲ್ಲ. ನಮ್ಮ ಅಣ್ಣ ಜಾಬಿಗೆ ಸೇರೋದಕ್ಕೆ ಮೊದಲು ಅವರು ಕೂಡ ಶಾಖೆಗೆ ಹೋದವರು ಇಷ್ಟೇ ನಮಗೆ. ಆಮೇಲೆ ಹೆಚ್ಚಿನ ಅದಕ್ಕಿಂತ ಹಿಂದೆನೆ ಇದು ಏನಿಲ್ಲ. ನಾವು ಸಣ್ಣದ್ರಲ್ಲಿ ಅವಾಗ ಶಾಖ ಅಲ್ಲಿ ಪ್ರಾರಂಭ ಆಗಿದ್ದಷ್ಟೇ. ಆ ಟೈಮಲ್ಲಿ ನನಗೆ ಸ್ವಲ್ಪ ಹೋಗಿ ಇದಾಗಿದ್ದು ಗೊತ್ತಿದ್ದಷ್ಟೇ. ಈಗ ಶಾಖೆಗೆಲ್ಲ ನಾವು ಹೋಗಬೇಕಿದ್ರೆ ನಮ್ಮ ಮೊದಲಿಗೆ ನಾವೆಲ್ಲ ಹುಟ್ಟಿದಾಗಲೇ ಹಿಂದೂಗಳೇ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳು ನಡೀತಂತ ಹೇಳುವಾಗ ನಾವು ಮನೆಗೆ ಪ್ರಚಾರ ಮಾಡಿ ಬಂದು ನೀವು ಬನ್ನಿ ಅಂತ ಹೇಳಿ ಕರೆಯುವವರಲ್ಲೇ ಇರ್ತಾರೆ. ನಿಮ್ಮನ್ನ ಈ ಮೊದಲ ಬಾರಿಗೆ ಈ ಶಾಖೆ ವಿಚಾರಕ್ಕೆ ಪರಿಚಯ ಮಾಡಿದರೆ ನೆನಪಿದೆಯಾ? ಇವಾಗ ನನಗೆ ಅಲ್ಲಿ ಅದೇ ಮಂಗಳೂರಲ್ಲಿ ರತ್ನಾಕರ್ ಉಳ್ಳಾಲ ಅಂತೇಳಿ ಅವರು ಒಂದು ಸೊಸೈಟಿ ಅಂದರೆ ಬ್ಯಾಂಕಿಂಗ್, ಅದು ಬ್ಯಾಂಕಿಂಗ್ ಅಲ್ಲಿ ಜಿ ಎಂ ಅವರು ತುಂಬ ಆತ್ಮೀಯರು ನನಗೆ, ತುಂಬ ಭಾರಿ ಪ್ರಾಮಾಣಿಕ ವ್ಯಕ್ತಿ ಕೂಡ. ಅವರ ಸಂಪರ್ಕ ಆಯಿತು ಮತ್ತು ನಾನು ಆ ಕಡೆಗೆ ಜಾಸ್ತಿ ಇದಾಯಿತು. ನನಗೆ ಪ್ರಾಮಾಣಿಕತೆ ಅಂತ ಹೇಳುವಂಥ ಏನು ಅಂತೇಳಿ ಅಲ್ಲಿಂದ ಸಿಗ್ತಾ ಬಂತು ಆಯಿತಾ. ನಿಮಗೆ ಅವರ ಜೊತೆಯಲ್ಲಿ ಸೇರಿಕೊಂಡು ಮತ್ತೆ ನಾವು ಶಾಖೆಗಳು ಪ್ರಾರಂಭ ಮಾಡಿ ಮತ್ತೆ ಹೋಗ್ತಾ ಕೆಲವು ಶಾಖೆ ಒಂದು ಎರಡು ಮೂರು ಶಾಖೆಗಳ ಜವಾಬ್ದಾರಿ ನಮಗೆ ಬಂತು. ಅದೇ ಟೈಮಲ್ಲಿ ಕೂಡ ಈ ಅಯೋಧ್ಯೆ ವಿಷಯ ಬಂತು, ಹೋಗುವಂತ ಇದು ಕೂಡ ಬಂತು. ಹೌದು, ಇವಾಗ ನಾವು ನಿಮ್ಮ ಪರಿಚಯ ಆಯಿತು, ಅಯೋಧ್ಯೆ ವಿಚಾರ ನೀವೇ ತೆಗೆದ್ರಿ, ನಾವು ಅದನ್ನು ಕಂಟಿನ್ಯೂ ಮಾಡ್ತೇನೆ. ಹೌದು, ಅಯೋಧ್ಯೆಯ 1990 ಇದರಲ್ಲಿ ಡಿಸೆಂಬರ್ 6 ಮೋಸ್ಟ್ಲಿ ನನಗೆ ದಿನಾಂಕ ಅಷ್ಟೊಂದು ಸ್ಪಷ್ಟವಾಗಿ ನೆನಪಿಲ್ಲ. ನೀವು ಅಯೋಧ್ಯೆಗೆ ಕರಸೇವೆಗೆ ಹೋಗಬೇಕು ಅಥವಾ ಅಲ್ಲಿ ಹೋಗಿ ನಾವು ನಮ್ಮ ಹಿಂದೂಸ್ತಾನದ ಅಥವಾ ರಾಮನ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಕಟ್ಟುವುದಕ್ಕೆ ನಮ್ಮದು ಒಂದು ಕಿಂಚಿತ್ತು ಪಾಲು ಕೊಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ದೃಢವಾದ ಯೋಚನೆ ಬಂದಿರುವಂತದ್ದು ಅಥವಾ ನಿಮ್ಮನ್ನು ಯಾರಾದರೂ ಪ್ರೇರೇಪಿಸಿದ್ರ ಅಂತ? ಇಲ್ಲ, ನಮಗೆ ಏನಾಗಿತ್ತು ಅಂತ ಹೇಳಿದ್ರೆ ಆ ಒಂದು ಟೈಮಲ್ಲಿ ಈ ಸಂಘದ ಕಡೆಯಿಂದಲೇ ಒಂದು ಸೂಚನೆ, ಈಗ ನಾವು ಶಾಖೆ ನಡೆಸೋರು ಅಂತ ಹೇಳುವಾಗ ನಮ್ಮ ಕಡೆಗೆ ಸೂಚನೆ ಬಂತು, ಹೀಗೆ ನಾವು ಕರಸೇವೆಗೆ ಹೋಗೋದುಂಟು, ಒಂದಷ್ಟು ಜನಗಳನ್ನು ತಯಾರು ಮಾಡಬೇಕು ಅಂತೇಳಿ, ಒಂದಷ್ಟು ಜನ ನಮ್ಮ ಶಾಖೆ ನಿಮ್ಮ ಶಾಖೆಯಿಂದ ಇಷ್ಟಿಷ್ಟು ಜನ ಹೋಗಬೇಕು ಅಂತೇಳಿ ನಮಗೆ ಸೂಚನೆ ಬಂತು. ಅಲ್ಲಿ ಕೂಡ ನಾನು ಏನಾಗಿತ್ತು ಅಂತ ಹೇಳಿದ್ರೆ ನಾನು ಸ್ವಲ್ಪ ಸ್ಟ್ರೈಟ್, ನನಗೆ ಒಂದು ಮಾತು ಕೊಟ್ಟರೆ ಮತ್ತೆ ತಪ್ಪಿ ಗೊತ್ತಿಲ್ಲ, ಸ್ವಲ್ಪ ಸ್ಟ್ರೈಟ್ ಆಗಿ ಇದ್ದೆ ನಾನು. ಆ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸರಿ ನಾವು ಜನ ಮಾಡಲೇಬೇಕು, ಮಾಡೋದೇ ಆಗೋದೇ ಇಲ್ಲ, ಒಮ್ಮೆ ನಮಗೆ ಏನು ಆದೇಶ ಬಂತು ಅದನ್ನು ಪಾಲನೆ ಮಾಡೋದು ನಮ್ಮ ಇದು. ಮೋಸ್ಟ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಅಂತ ಹೇಳಿದ್ರೆ ನಿಮಗೆ ಅಲ್ಲೇ ನಾನು ಒಂದು ವಿಚಾರವನ್ನು ಹೇಳ್ತೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿದರೆ ಇದು ಒಂದು ಕೊಠಡಿಯ ಒಳಗೆ ಆದಂಥ ಸಂಸ್ಥೆ ಅಲ್ಲ, ಇದು ಮೈದಾನದಲ್ಲಿ ಅವನನ್ನು ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡೋದು ಮೈದಾನದಲ್ಲಿ. ಇದನ್ನು ನೀವು ಬಾರಿ ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ. ಅವನು ಮೈದಾನದಲ್ಲಿ ತಯಾರಾದವನು ಅವನು ಯಾವಾಗಲೂ ಅವನು ಉಗ್ರಗಾಮಿ ಆಗೋದಿಲ್ಲ, ದೇಶ ದ್ರೋಹಿ ಆಗೋದಿಲ್ಲ, ದೇಶ ಸಂಘಟಕನಾಗ್ತಾನೆ, ಅವನಿಗೆ ಒಂದು ಸಂಸ್ಕಾರ ಸಿಗ್ತದೆ. ಈಗ ಈಗ ನಾನೇ ನನ್ನ ಬಗ್ಗೆ ನಾನು ಹೇಳೋದಿದ್ರೆ ಸಮಾಜವನ್ನು ನಾನು ಎಷ್ಟು ತಿದ್ದಿದ್ದೇನೆ ಅಂತ ಹೇಳುವಂಥ ಪ್ರಶ್ನೆ ಅಲ್ಲ. ಸಮಾಜದಲ್ಲಿ ಒಬ್ಬನನ್ನು ತಿದ್ದುವ ಕೆಲಸ ನಿಂತಿತ್ತು ನೋಡಿ, ಒಬ್ಬ ತಯಾರಾದರು, ಒಬ್ಬ ಸಮಾಜದಲ್ಲಿ ಒಳ್ಳೆಯವನು ಸಿಕ್ಕಿದ, ಇದು ಅಲ್ಲಿ ತಯಾರಾಗ್ತಿರೋದು ಇದು. ಎಸ್ ಎಸ್ ಎಸ್, ಅಂದರೆ ನಾಲ್ಕು ಗೋಡೆಗಳ ಮಧ್ಯೆ ತಯಾರಾಗ್ತಕ್ಕಂತಹದ್ದಲ್ಲ, ಓಪನ್ ಆಗಿರುವಂಥ ಮೈದಾನದಲ್ಲಿ ಏನು ನಮ್ಮ ಶಾಖೆಗಳು ನಡೆಯೋದು ಮೈದಾನದಲ್ಲಿ. ಅಲ್ಲಿ ಏನು ನಿಮಗೆ ಅಡಗಿಸುವಂಥದ್ದು ಏನಿಲ್ಲ. ಈಗ ಆರ್ ಎಸ್ ಎಸ್ ಅವ್ರು ಚಡ್ಡಿಯವರು ಅಂತೇಳಿ ಹೇಳ್ತಾ ಇದ್ದಾರೆ, ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ಅವರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಒಂದು ವರ್ಷ ಫುಲ್ ಟೈಮ್ ಆಗಿ ಸಂಘದಲ್ಲಿ RSS ಸ್ವಯಂ ಸೇವಕ ಸಂಘದಲ್ಲಿ ಪೂರ್ಣಾವಧಿ ಪ್ರಚಾರಕರಾಗಿ ಬರಲಿ, ಆಗ ಅವರಿಗೆ ಸಂಘ ಅಂದ್ರೆ ಏನು ಅರ್ಥ ಆಗ್ತದೆ ಗೊತ್ತಾಗ್ತದೆ. ಟೀಕೆಗಳನ್ನ ಮಾಡುವ ಮೊದಲು ಅಥವಾ ಸಂಘದ ಬಗ್ಗೆ ಜ್ಞಾನ ಇಲ್ಲದೆ ಮಾತನಾಡುವ ನೋಡಿ, ಒಂದು ವರ್ಷ ಅವರು ಫುಲ್ ಟೈಮ್ ಖಾಲಿ ಸುಮ್ಮನೆ ನಾನು ಹೇಳ್ತೇನೆ, ಕೈಗೆ ಇಷ್ಟು ಉದ್ದ ರಾಖಿ ಕಟ್ಟಿಕೊಂಡು ಬಂದ ಮಾತ್ರಕ್ಕೆ ಅವನನ್ನು RSS ನಾನು ಹೇಳೋದಿಲ್ಲ ಆಯ್ತಾ. ಅದರ ಒಳಗೆ ಅವನು ಒಂದು ವರ್ಷ ಫುಲ್ ಟೈಮ್ ಪೂರ್ಣಾವಧಿಯಾಗಿ ಅಂದರೆ ಅವನ ಮನೆ ಎಲ್ಲವನ್ನು ಬಿಟ್ಟು ಪೂರ್ಣಾವಧಿಯಾಗಿ ಅವನು ಒಂದು ವರ್ಷ ಇದರಲ್ಲಿ ಕೆಲಸ ಮಾಡಿದಂದ್ರೆ ಸಂಘ ಅಂದರೆ ಏನು, RSS ಏನು ಅಂತೇಳಿ ಅವನಿಗೆ ಗೊತ್ತಾಗ್ತದೆ. ಮತ್ತೆ ಇನ್ನೊಂದು ಅವನಿಗೆ ಬದುಕಲಿಕ್ಕೆ ಮತ್ತೆ ಅವನನ್ನು ತಿದ್ದುವ ಕೆಲಸ ಇಲ್ಲ. ಅವನು ಸಮಾಜವನ್ನು ತಿದ್ದುವ ಕೆಲಸ ಮಾಡ್ತಾನೆ, ಆದ್ರೆ ಅವನು ಎಷ್ಟು ಆಗ್ತದೆ ಬಿಡ್ತಾ ಅದು ಬೇರೆ ವಿಚಾರ. ನನಗೆ ಎಲ್ಲಿವರೆಗೆ ಇತ್ತು ಅಂತ ಹೇಳಿದ್ರೆ ನಿಮಗೆ ಇನ್ನು ಹೇಳ್ತೇನೆ, ನಾನು ನನ್ನ ಮಗನನ್ನು ಕೂಡ ಓದು ಮುಗಿಸಿದ ನಂತರ ಒಂದು 5 ವರ್ಷ ಫುಲ್ ಟೈಮ್ ಆಗಿ ಕಳಿಸ್ಬೇಕು ಅಂತ ಹೇಳುವಂತ ಒಂದು ಯೋಚನೆ ನನ್ನಲ್ಲಿ ಇತ್ತು. ಆದ್ರೆ ಅವನು ಓದ್ತಾ ಇರ್ಬೇಕಾದ್ರೆ ಏನಾಯ್ತು ಅಂತ ಹೇಳಿದ್ರೆ ಅವನಿಗೆ ಜಾಬ್ ಒಂದು ಇದು ಆಯಿತು, ಅಲ್ಲಿ MSF ಅಲ್ಲಿ ಜಾಬ್ ಆಯ್ತು ಅವನಿಗೆ. ಮತ್ತೆ ನನಗೆ ಅವನನ್ನು ಕಳಿಸುವಂತ ಇದು ಪ್ರಮೇಯ ಬರಲಿಲ್ಲ. ಮತ್ತೆ
ಕಳಿಸುವಂತ ಅವಶ್ಯಕತೆ ಕೂಡ ಬರಲಿಲ್ಲ. ಯಾಕಂದ್ರೆ ಅವನನ್ನು ತಿದ್ದಲಿಕ್ಕೆ ಇದ್ರೆ ಕಳಿಸ್ಬೇಕಿತ್ತು, ಅವನನ್ನು ತಿದ್ದಲಿಕ್ಕಿಲ್ಲ. ಇವತ್ತು ಮೊನ್ನೆ ನಾವು ಏನು ಮಂತ್ರಾಕ್ಷತೆಯನ್ನು ಇಲ್ಲಿ ನಾನು ಹಿಡ್ಕೊಂಡೋದು, ಇವತ್ತು ನಾನು ಮಾಡ್ತಿರೋ ಕೆಲಸ ಅವನು ಅಲ್ಲಿ ಮಾಡ್ತಾ ಇದ್ದಾನೆ, ಅವನು ಇದೇ ಕೆಲಸ ಮಾಡ್ತಾನೆ, ಮಂತ್ರಾಕ್ಷತೆ ಹಿಡ್ಕೊಂಡು ಅವನ ಕಾಲೋನಿಯಲ್ಲಿ ಸುತ್ತಾ ಇದ್ದಾನೆ. ಸೂಪರ್. ಅಂದ್ರೆ ಓಕೆ, ಅಲ್ಲಿ ನೀವು ಏನು ದಾರಿಯನ್ನು ಹಾಕಿಕೊಟ್ಟಿದ್ರೆ ತಮ್ಮ ಮಕ್ಕಳು ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದೊಂದು ಖುಷಿ ಇದೆ. ಖುಷಿ, ಹೌದು. ಓಕೆ, ಕರ ಸೇವೆಗೆ ಹೊರಡುವಂತಹ ಸಂದರ್ಭದ ಬಗ್ಗೆ ಮಾತಾಡುವ, ಹೇಗಿತ್ತು ಮಂಗಳೂರಿನಿಂದ ಜರ್ನಿ ಅಯೋಧ್ಯೆವರೆಗೆ, ಈ ಒಂದು ಕಥೆಗಳ ಬಗ್ಗೆ ಮಾತಾಡೋಣ. ಮಂಗಳೂರಿನಲ್ಲಿ ಸ್ವಲ್ಪ ಸಮಯ ಇದ್ರೆ ನಾನು ವಿವರಣೆ ಕೊಡ್ತಾ ಹೋಗ್ತಾ ಇದ್ದೇನೆ. ನಮಗೆ ಹೋಗ್ಬೇಕಾದ್ರೂ ಕೂಡ ಏನಾಯ್ತು ಅಂತ ಹೇಳಿದ್ರೆ, ಒಂದಷ್ಟು ಜನಗಳನ್ನು ನಾವು ಹೊರಡಿಸ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಕೆಲವರಿಗೆ ಸಮಯ ಇದೆ, ಆರ್ಥಿಕ, ಆವಾಗ ನೋಡಿ 30 ವರ್ಷ ಕಳೀತಲ್ಲ, ಆರ್ಥಿಕ ಪರಿಸ್ಥಿತಿಗೆ ಹದಗೆಟ್ಟು ಅಂತ ಇದ್ರು. ಅವ್ರು ಏನ್ ಹೇಳಿದ್ರು, ಹಣ ಇಲ್ಲ, ಹಣ ಇಲ್ಲ, ಬರ್ತಿದ್ದೇವೆ, ನಮಗೆ ಸಮಯ ಉಂಟು, ಹಣ ಇಲ್ಲ. ಸರಿ, ಇಂಥ ಸಂದರ್ಭದಲ್ಲಿ ಏನ್ ಮಾಡೋದು? ನಾವು ಆವಾಗಲೇ ಏನಾಗ್ತಿತ್ತು ಅಂತ ಹೇಳಿದ್ರೆ, ಸಂಘದ ಕಾರ್ಯಕ್ರಮಗಳನ್ನಲ್ಲಿ ಮಾಡ್ತಾ ಇರ್ತಿದ್ದೆವು, ರಕ್ಷಾಬಂಧನ ಅದು ಇದು ಕಾರ್ಯಕ್ರಮಗಳು ಒಂದು ಸಂಘದ ಕಡೆಯಿಂದ ಮಾಡ್ತಾ ಇದ್ದೇವೆ. ಏನಾದರೂ ಹಣ ಸಂಗ್ರಹ ಮಾಡಬೇಕಾದ್ರೆ ನಾವು ಒಂದು ಅಲ್ಲಿ ಇಲ್ಲಿ ಸ್ವಲ್ಪ ಹೋಗ್ತಿದ್ದೇವೆ, ಸಂಘದ ಯಾರ ಅಭಿಮಾನಿಗಳಿದ್ರು ಅವರಲ್ಲಿಗೆ ಹೋಗ್ತಾ ಇದ್ದೇವೆ ನಾವು. ಹಾಗೆ ನಾವೇನಾಯ್ತು, ಒಂದು ಈ ಹೋಗೋದಕ್ಕಿಂತ ಒಂದು ತಿಂಗಳು ಮೊದಲು ನಾವು ಒಂದು ಅಲ್ಲಿ ಒಬ್ಬರು ಚಾರ್ಟೆಡ್ ಅಕೌಂಟ್ ಇದ್ದಾರೆ ನಮ್ಮ, ಅವರು ಅವರ ಹೆಸರು ಕೂಡ ಈಗ ಮರ್ತೋಯ್ತು ನನಗೆ, ಅವರು ಸಾಲಿಯನ್ ಅಂತೇಳಿ ಬರ್ತಾರೆ ಅವರು. ಅವರು ನಾವು ಮಾಮೂಲಿ ಅಲ್ಲಿಗೆ ಹೋಗೋದು, ಹೋಗಿ ಅವ್ರ ಹತ್ರ ಇಂಥ ಕಾರ್ಯಕ್ರಮ ಮಾಡ್ತೇನೆ ಅಂದರೆ ಅವರು ಒಂದಿಷ್ಟು ಹಣ ತೆಗೆದುಕೊಡ್ತಾರೆ, ಇದು ಮಾಡ್ತಾರೆ. ಸರಿ, ಈ ಸಂದರ್ಭದಲ್ಲಿ ಒಂದು ತಿಂಗಳು ಅವಧಿ ಇರೋದು ಮತ್ತೆ ಅಲ್ಲಿ ಈ ಹೋಗಲಿಕ್ಕೆ ಹಣದ ಸಂಗ್ರಹ ಆಗಲೇಬೇಕೀಗ, ಜನ ಇದ್ದಾರೆ, ಹಣ ಸಂಗ್ರಹ ಆಗಲೇಬೇಕು. ಸರಿ, ಏನು ಮಾಡೋದು, ಏನು ಮಾಡೋದು ಅಂತೇಳಿದ್ರೆ ಮತ್ತೆ ಅವರಲ್ಲಿಗೆ ಹೋಗಬೇಕು, ಆದರೆ ಯಾವ ಇದರಲ್ಲಿ ನಾವು ಹಣ ಕೇಳೋದು? ಸರಿ, ನಾವು ಹೋದೆವು, ಏನು ಬೇಕಾದ್ರೆ ಆಗಲಿ ಅಂತೇಳಿ ಹೋದೆವು, ಕೊಡದಿರುವವರಲ್ಲ, ಹೋದೆವು. ಹೋಗಿ ಆಗುವಾಗ ಏನಾಗಿದೆ, ಇಂಥ ವಿಷಯ ನಮ್ಮಲ್ಲಿ ಅಯೋಧ್ಯೆಗೆ ಹೋಗಲಿಕ್ಕೆ ಜನ ಇದ್ದಾರೆ, ಹಣದ ಅಭಾವ ಇದೆ ಅಂತ ನಾವು ಅವರಿಗೆ ಹೇಳುವಾಗ ಅವ್ರು ಕೇಳಿದರು, ಎಷ್ಟು ನಿರೀಕ್ಷೆ ಮಾಡ್ತೀರಿ ನನ್ನ ಹತ್ರ ಅಂತ. ನಾವು ಆವಾಗಲೇ ಅವ್ರ ಹತ್ರ ಹೋಗಿ ಹಣ ತಂದು ಆಗಿತ್ತು, ನಾವು ಆ ಅವಧಿಯಲ್ಲಿ 1,000 ಕೊಟ್ಟರೆ ಒಳ್ಳೇದಿತ್ತು ಅಂತ ನಾವು ಹೇಳ್ಬೇಕಾದ್ರೆ ಅವ್ರು ಏನು ಹೇಳಿ, ನಾನು ಸ್ವಲ್ಪ ಜಾಸ್ತಿ ಕೊಡ್ತೇನೆ, ಆಗ್ಬೋದಾ ಅಂತ ನಮಗೆ ಕೇಳಿದ್ರು. 3,000 ತೆಗೆದು ಕೊಟ್ಟರು. ಓಕೆ, ನೋಡಿ ಅವರೊಂದು ಮನಸ್ಸು ಎಷ್ಟು, ಮನಸ್ಥಿತಿ ಹೇಗಿದೆ, ಮತ್ತು ಅವರಿಗೆ ಈ ದೇಶದ ಮೇಲೆ ಎಷ್ಟು ಅಭಿಮಾನ ಇದೆ, ಈ ವಿಚಾರದ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂತ ಹೇಳುವಂತ ಯೋಚನೆ ಮಾಡ್ಬೇಕಾದ್ರೆ ಅಲ್ಲ, ಅಂತವ್ರು ಕೂಡ ಇದ್ದಾರೆ. ಸರಿ, ಕೂಡ ಸಹಕಾರ ಕೊಟ್ಟಿದ್ದಾರೆ. ಓಕೆ, ಅಲ್ಲಿಂದ ನಾವು ಅಯೋಧ್ಯೆಗೆ ಹೊರಡುವಂತ ಜನ ಒಂದಷ್ಟು ಸೆಟ್ ಆಯಿತು, ತುಂಬಾ ಜನಗಳ ಇದಾಯ್ತು. ನಾವು ಒಂದು 25 ಜನರ ಒಂದು ಗ್ರೂಪ್ ಒಂದೊಂದು ಇದರಲ್ಲಿ ಹೋಗ್ಲಿಕ್ಕೆ ಅಂತೇಳಿ ಆಯ್ತು. ನೋಡಿ, ಇನ್ನೊಂದು ಹೋಗ್ಬೇಕಾದ್ರೆ ನಮಗೆ ಟಿಕೆಟು 300 ರೈಲಿಗೆ ಟಿಕೆಟ್, ಎಲ್ಲಿಗೆ ಏನಂತ ಗೊತ್ತಿಲ್ಲ, ಹೋಗ್ಲಿಕ್ಕೆ ಮಾತ್ರ, ಬರುವ ಟಿಕೆಟ್ ಇಲ್ಲ, ಅವನು ಬರ್ತಾನೆ ಇಲ್ಲ ಅಂತ ಗೊತ್ತಿಲ್ಲ. ಅದಕ್ಕಾಗಿ ಹೋಗೋದಕ್ಕೆ ಟಿಕೆಟ್ ಮಾಡಿದ್ರು. ನಮ್ಮ ರೈಲು 24 ಅಂತ ಆಗ್ತದೆ, 6 ಕರಸೇವೆ ಇದ್ದಿದ್ದು 24 ಅದೇ ದಿನಾಂಕದ್ದೇ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದು. ಯಾವಾಗಲೂ ರೈಲು ಹತ್ತಿ ಆಯಿತು, ಹೋಗ್ತಾ ಹೋಗ್ತಾ ಎಲ್ಲಿ ಮಧ್ಯಪ್ರದೇಶ ಮತ್ತು UP ಬಾರ್ಡರ್ಗೆ ಎತ್ತುವಾಗ ಸ್ಟಾರ್ಟ್ ಆಯಿತು ಅರೆಸ್ಟು. ಅದಕ್ಕೆ ಮೊದಲೇ ಹೋಗಿದ್ದಾರೆ, ತುಂಬಾ ಹೋಗಿದ್ದಾರೆ, ತುಂಬಾ ಜನ ಬಂದಿದ್ದಾರೆ. ಅರೆಸ್ಟ್ ಸ್ಟಾರ್ಟ್ ಆಯಿತು ಅಂದ್ರೆ ನೀವು ಹೋಗಿರೋದು ಮೊದಲ ಕರಸೇವೆಗೆ ಅಲ್ವಾ? ಮೊದಲ ಕರಸೇವೆಯಲ್ಲಿ, ಹೌದೌದು, ಅರೆಸ್ಟ್ ಆಗ್ಲೇ ಆಗ್ತಾ ಇತ್ತು, ಆಗ್ತಾ ಇತ್ತು. ಉತ್ತರ ಪ್ರದೇಶ ಒಳಗೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಮುಲಾಯಂ ಸರ್ಕಾರ ಅವಾಗ. ಅಲ್ಲಿ ನಾವೇನಾಯ್ತು, ಮಧ್ಯಪ್ರದೇಶ ಮತ್ತೆ ಇದರಲ್ಲಿ ಬಾರ್ಡ್ರಲ್ಲಿ ಎಲ್ಲ ಚೆಕ್ ಮಾಡೋದು, ಎಲ್ಲ ಇಳಿಸೋದು ಎತ್ತಿಕೊಂಡು ಅವರ ಬಸ್ಸಲ್ಲಿ ಹಾಕೋದು, ಎಲ್ಲೋ ಶಾಲೆಯ ಜೈಲ ಎಲ್ಲಿ ಜಾಗ ಉಂಟು ಅಲ್ಲಿಗೆ ಹಾಕೋದು. ನಮ್ಮನ್ನು ಹಾಗಾಯಿತು, ಇಳಿಸಿದ್ರು, ಚೆಕ್ ಮಾಡ್ತಾ ಬಂದರು. ಚೆಕ್ ಮಾಡ್ತಾ ಬರಬೇಕಾದ್ರೆ ಏನಾಯಿತು, ಕೆಲವರೆಲ್ಲ ಚೆಕ್ ಮಾಡಿದ ಕೂಡಲೇ ಬ್ಯಾಗಲ್ಲಿ ಹಿಡ್ಕೊಂಡು ಇಳಿದ್ರು. ನಾನು ಇವರು ಚೆಕ್ ಮಾಡ್ತಾ ಮೊದಲು ಮುಂದೆ ಹೋಗ್ತಾಯಿದ್ರು. ನಾನೇನು ಮಾಡಿದೆ, ಅಲ್ಲಿಂದ ಚೆಕ್ ಮಾಡಬೇಕಾದ್ರೆ ನನಗೆ ನಮಗೆ ಸಂಘದ ಕಡೆ ಸೂಚನೆ ಇತ್ತು ಅಂತ ಹೇಳಿ, ನೀವಾಗಿ ಎಲ್ಲೂ ಅರೆಸ್ಟ್ ಆಗುವಾಗಿಲ್ಲ, ಎಷ್ಟು ಸಾಧ್ಯ ಉಂಟು ಅಷ್ಟು ಮುಂದೆ ಹೋಗಿ, ಇದು ನಮಗೆ ಸೂಚನೆ, ಇದನ್ನು ನಾವು ಪಾಲನೆ ಮಾಡುವವರೇ. ಮತ್ತೆ ಅಲ್ಲಿ ಏನಾಯಿತು, ಅಷ್ಟು ಹೋಗ್ಬೇಕಾದ್ರೆ ನಮ್ಮನ್ನು ಇಳಿಸಿ ಕಳಿಸುವಾಗ, ಆ ಕಡೆಯಿಂದ ಕಳಿಸುವಾಗ ನಾನೇನು ಮಾಡಿದೆ, ನನಗೆ ಇದು ನಂದು ಬ್ಯಾಗ್ ಹಿಂದ್ಗಡೆ ಇದೆ ಅಂತ ಹೇಳಿದೆ. ಹಿಂದ್ಗಡೆ ಬಂದೆ, ಒಂದು ಅಲ್ಲಿ ಸೀಟ್ ಖಾಲಿ ಇತ್ತಾ, ಒಂದು ಸೀಟಲ್ಲಿ ಕೂತೆ. ಪಕ್ಕದಲ್ಲಿ ಇದ್ದವರು ಕಂಬಳಿ ಹಾಸಿದ್ರು ನಮ್ಮ ತಲೆ ಮೇಲೆ, ಆಯ್ತಾ, ಅವರು ಚೆಕ್ ಮಾಡಿದ್ರು, ಹೋದರು. ಹೋಗಿ ಕಡೆಗೆ ನಾವು ಟ್ರೈನ್ ಮತ್ತೆ ಅಲ್ಲಿಂದ ಹೋಯಿತು. ಹೋಗಿ ಪ್ರತಾಪ್ಗಢ್ ಅಂತ ಹೇಳುವ ಒಂದು ಜಾಗದಲ್ಲಿ ಟ್ರೈನ್ ನಿಂತಾಯಿತು. ನಿಂತು ನಾವು ಇಳಿದು ನೋಡಬೇಕಾದ್ರೆ ನಮ್ಮ ಕಡೆಯಿಂದ ಉಳಿದವರು 3 ಪರಿಚಯದವರು ಮತ್ತೆ ಅರೆಸ್ಟ್ ಆಗಿತ್ತು. ಇಳಿದು ನೋಡ್ಬೇಕಾದ್ರೆ 3 ಪುಣ್ಯಕ್ಕೆ ಯಾರು, ಒಬ್ರು ಗೋಪಾಲ್ ಕುತ್ತಾರ್ ಅಂತೇಳಿ, ಕುತ್ತಾರ್ನವರು, ಇನ್ನೊಬ್ರು ಮಧು ಉಳ್ಳಾಲ ಅಂತೇಳಿ, ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಇವಾಗ ನನ್ನೆ ಕೂಡ ಫೋನ್ ಮಾಡಿದ್ರು ಅಯೋಧ್ಯೆಗೆ ಹೋಗುವ ಅಂತೇಳಿ. ಹಾಗೆ ಇವ್ರು ನಾವು 3 ಉಳಿದು. 3 ಉಳಿದು ಇನ್ನು ಎಲ್ಲಿ, ಅದು ನೈಟ್ ಎಲ್ಲಿ ಏನು ಎಂತ ಅಂತ ವಿಷಯವೇ ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ. ಒಂದ್ ಕಡೆಯಿಂದ ಭಾಷೆದ್ದು ಪ್ರಾಬ್ಲಮ್. ಸರಿ, ಇಳಿದು ಅಲ್ಲೇ
ರೈಲ್ವೆ ಇದ್ರಲ್ಲಿ ಇದು ಮಾಡ್ತಿದ್ರು, ಈ ಕಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಟಿ ಚೆಕ್ ಮಾಡ್ತೇನೆ, ಟಿಕೆಟ್ ನಮ್ಮ ಹತ್ರ ತೆಗೆದ್ರೇನು, ಟಿಕೆಟ್ ನಮ್ಮ ಹತ್ರ ಇಲ್ಲ, ಯಾರ ಹತ್ರ ಯಾರೋ ಒಬ್ಬರ ಹತ್ರ ಟಿಕೆಟ್ ಕೊಟ್ಟಿದ್ದಾರೆ ಅಷ್ಟೇ. 25 ಜನರಲ್ಲಿ ಯಾರೋ ಒಬ್ಬರ ಹತ್ರ ಪ್ರಮುಖರ ಹತ್ರ ಟಿಕೆಟ್ ಇತ್ತು, ನಮ್ಮ ಹತ್ರ ಇರಲಿಲ್ಲ. ಇದು ನೋಡ್ಬೇಕು, ಟಿ ಚೆಕ್ ಮಾಡ್ತಾ ಇದ್ದಾರೆ, ಏನು ಮಾಡೋದು ಸರಿ? ಇದು ಅಲ್ಲಿ ಇಲ್ಲ, ಅಲ್ಲಿ ಏನಾಯ್ತು, ಅಲ್ಲೇ ನಾವು ತಿರುಗ್ತಾ ಇದ್ದೆವು. ತಿರುಗ್ತಾ ಇರಬೇಕಾದ್ರೆ ಇವರು ಬಂದು ಕೇಳಿದರು, ಎಲ್ಲಿ ಅವ್ರು ನೀವು? ನಾವು ಕರ್ನಾಟಕವಲ್ಲ. ಹಾಂ, ಏನು ಮಾಡಿದ್ರು ಅವ್ರ ಕಡೆಗೆ? ನೀವು ಇಂಥ ಕಡೆಯಲ್ಲಿ ಹೋಗಿದ್ದಲ್ಲಿ ಒಂದು ಟ್ರೈನ್ಗೆ ಕೂರಿಸಿದ್ರು ಅಲ್ಲಿ. ಓಕೆ, ಇದು ಇಷ್ಟೊತ್ತಿಗೆ ಹೊರಡ್ತದೆ, ಬೆಳಿಗ್ಗೆ 5 ಗಂಟೆಗೆ ಹೊರಡ್ತದೆ, ಅಲ್ಲಿವರೆಗೆ ನೀವು ಇದರಲ್ಲಿ ಕೂರಿ ಅಂತ ಹೇಳಿ. ಅಂದರೆ ಬೆಳಿಗ್ಗೆ 5 ಗಂಟೆಗೆ ಟ್ರೈನ್ ಹೊರಟಿತ್ತು. ಹೊರಟು ಹೋಗಿ 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 ಸುಮಾರು ಎಲ್ಲಿ ಅದೇ ಯಾವ ಜಾಗ ಅಂತ ಗೊತ್ತಿಲ್ಲ, ಒಂದು ಕಡೆಯಲ್ಲಿ ನಿಂತಿತ್ತು. ಇಲ್ಲಿ ನಿಂತಾಗುವಾಗ ನಾವು ಇಳಿದೆ, ನಾವು 3 ಜನ ಮತ್ತೆ ಬಿಡ್ಲಿಲ್ಲ, ಒಟ್ಟಿಗೆ ಇದ್ದೆವು. 3 ಜನ ಇಳಿದಾಗ ಕೂಡಲೇ ಅಲ್ಲಿ ನಮಗೆ ಟಿ ಟಿದು ಪ್ರಾಬ್ಲಮ್ ಆಯಿತು, ಚೆಕ್ ಈಚೆ ದಾಟ್ಲಿಕ್ಕೆ ಆಗ್ಲಿಲ್ಲ. ರೈಲ್ವೆ ಟ್ರ್ಯಾಕ್ ಅನ್ನು ಈ ಸೈಡ್ಗೆ ಓಪನ್ ಇತ್ತು, ಈ ಸೈಡ್ಗೆ ದಾಟಿದ್ದು ಹೋಗಿದ್ದೆ, ಬ್ಯಾಗ್ ಹಿಡ್ಕೊಂಡು ಹೋಗಿದ್ದೆ. ಹೋಗಿ ಹಾಗೆ ಹಾಗೆ ಸುತ್ತು ಮತ್ತೆ ಊರೊಳಗೆ ಸುತ್ತಿಕೊಂಡು ಬರಬೇಕಾದ್ರೆ ಅಲ್ಲಿ ಇನ್ನೊಂದು ಸಮಸ್ಯೆ ಏನು ಗೊತ್ತಾ, ಉತ್ತರದಲ್ಲಿ ದೇವಸ್ಥಾನ ಯಾವುದು, ಮಸೀದಿ ಯಾವುದು, ಹಿಂದೂ ಯಾರು, ಮುಸ್ಲಿಂ ಯಾರು ಅಂತ ಗೊತ್ತು ಮಾಡೋದು ಸ್ವಲ್ಪ ಕಷ್ಟ. ಅಲ್ಲಿ ಈ ಪೈಜಾಮಗಳು ಎಲ್ಲರಿಗೂ, ಎಲ್ಲರೂ ಕೂಡ ಎಲ್ಲ ಸೇಮ್ ಒಂದೇ ಡ್ರೆಸ್, ಗೊತ್ತಾಗೋದಿಲ್ಲ ನಮಗೆ. ನಡೀತಾ ಹೋಗ್ತಾ ಇದ್ದೇವೆ, ಒಂದು ಕಡೆಯಲ್ಲಿ ಭಜನೆ ಕೇಳಿತು. ಆಗ ನಮ್ಮ ಸಂಸ್ಕಾರ ಗೊತ್ತಿದೆಯಲ್ಲ ಇದು, ಇಷ್ಟು ಮಾಡುವಾಗ ಕರೆದ್ರು ನಮ್ಮನೆಯಲ್ಲಿಗೆ, ಹೋದೆವು. ಮತ್ತೆ ಹೋಗಿ ಅಲ್ಲಿಂದ ಬಂದವರು ಇದು ಕರ್ನಾಟಕ ಸರಿ. ಮತ್ತೆ ಅವರು ಅವರ ಮನೆಗೆ ಕರ್ಕೊಂಡು ಹೋದ್ರು, ಮನೆಗೆಲ್ಲ ಕರ್ಕೊಂಡೋಗಿ ನಮಗೆ ಇದಕ್ಕೆಲ್ಲ ಅವರು ವಿಶ್ವಂದ ಪರಿಷತ್ನವರಂತೆ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಂಕುಮ್ ಸುಳ್ಯ, ಸುಳ್ಯದ ನಂಬರ್ 1 ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಶೋರೂಮ್, ಕುಂಕುಮ್ ಫ್ಯಾಷನ್, ಸಿಲ್ಕ್ ಟೆಕ್ಸ್ಟೈಲ್ ರೆಡಿಮೇಡ್ ಹಾಗೇನೆ ವೆಡ್ಡಿಂಗ್ ಕಲೆಕ್ಷನ್ಸ್ ಸುಳ್ಯ ಮತ್ತು ಪುತ್ತೂರು, ಶುಭ ಕಾಂಪ್ಲೆಕ್ಸ್ ಆಪೋಸಿಟ್ ದ್ವಾರಕಾ ಹೋಟೆಲ್ ಮೈನ್ ರೋಡ್ ಸುಳ್ಯ. ಮೊಬೈಲ್ ನಂಬರ್ 9035379813, 7892003606. ಅವ್ರ ಬ್ಯಾಂಕಲ್ಲಿ ಮ್ಯಾನೇಜರ್ ಎಲ್ಲ ಹಾಕೊಂಡಿದ್ದು, ಅವ್ರ ಮನೆಗೆಲ್ಲ ಕರ್ಕೊಂಡು ಹೋದ್ರು. ನಮಗೆ ಸ್ನಾನಕ್ಕೆ ಇದೆಲ್ಲ ವ್ಯವಸ್ಥೆ ಆಯಿತು. ಮತ್ತೆ ಅಲ್ಲಿದ್ದು ಪದ್ಧತಿ ಇದೆ, ಯಾವುದು, ರೋಟಿ, ರೋಟಿ ದಾಲು ಬಿಟ್ಟರೆ ಬೇರೆ ಏನೇನಿಲ್ಲ, ಅದು ಇದೆಲ್ಲ ಆಯಿತು. ಮತ್ತು ಇನ್ನೊಂದು ಮೊಸರು, ಇಷ್ಟನ್ನು ಕೊಟ್ಟು ಅಲ್ಲಿಂದ ಏನು ಮಾಡಿದ್ರು ಅಂತ ಹೇಳಿದರೆ, ಇವರು ಒಂದು ಇಬ್ಬರು, ಒಬ್ಬರು ಬೈಕಲ್ಲಿ, ಇನ್ನೊಬ್ಬರು ಸ್ಕೂಟಿಯಲ್ಲಿ, ನಾವು 3 ಜನ ನಮ್ಮನ್ನು ಸ್ಕೂಟ್ರು ಅದರಲ್ಲಿ ಸುಮಾರು ದೂರ ಕರ್ಕೊಂಡು ಬಂದರು. ಅಲ್ಲಿಂದ ಅವ್ರದ್ದು ಪೆಟ್ರೋಲ್ ಓಪನ್ ಆಗಲಿಲ್ಲ, ಪೆಟ್ರೋಲ್ ಖಾಲಿ ಆಯಿತು. ಅವರೇನು, ನಾವು ತಿರುಗಾ ಹೋಗ್ತೇವೆ ಅಂತೇಳಿ ನಮಗೆ ಪ್ಲ್ಯಾನ್ ಮಾಡಿ ಕೊಟ್ಟರು, ನಕ್ಷೆ. ಇದ್ರಲ್ಲಿ ನಮ್ಮಲ್ಲಿ ಡೈರಿ ಎಲ್ಲ ಇತ್ತು, ನಮ್ಮ ಹತ್ರ ಒಂದು ಕ್ಯಾಮರಾ ಕೂಡ ಇತ್ತು ನಮ್ಮ ಹತ್ರ, ಒಬ್ಬರ ಹತ್ರ ಹಾಗೆ ನಕ್ಷೆ ಎಲ್ಲ ಮಾಡಿಕೊಟ್ರು. ನಕ್ಷೆ ಮಾಡಿಕೊಟ್ಟು ನಾವೇನಾಯ್ತು ಅಲ್ಲಿಂದ ಮತ್ತೆ ಆ ನಕ್ಷೆ ಪ್ರಕಾರ ದಾರಿಯಲ್ಲಿ ನಡೀಲಿಕ್ಕೆ ಹೋಗೋದು ನಮಗೆ ಅಂತ ಇದೇನಿಲ್ಲ. ಹೋಗ್ತಾ ನಡೀತಾ ಇರಬೇಕಾದ್ರೆ ಅಲ್ಲಿ ಪೆಟ್ಟಿ ಅಂಗಡಿಗಳೆಲ್ಲ ಇರ್ತಿದ್ವು, ಅಲ್ಲಿ ಕರೆದಿದ್ರು ನಮ್ಮನ್ನು, ಕರೆದು ಟೀ ಕೊಡ್ತಿದ್ರು. ಟೀ ಕೂಡ ಅಲ್ಲಿ ಯಾವ ತರ ಗೊತ್ತಾ, ಅಲ್ಲಿ ನಿಮಗೆ ಇದು ಗೊತ್ತಾ, ಈ ಮಣ್ಣಿನ ಕಪ್ಪು ಅದ್ರಲ್ಲಿ ಟೀ ಕೊಡೋದು, ಇವಾಗ ಹೇಗಿದೆ ಗೊತ್ತಿಲ್ಲ, ಆ ಅವಧಿಯಲ್ಲಿ ಮಣ್ಣಿನ ಕಪ್ಪು, ಹೌದೌದು, ಅದರಲ್ಲಿ ಟೀ ಕೊಡ್ತಾ ಇದ್ರು. ಕರೆದು ಅವರೇ ಕರೆಯೋದು, ಎಲ್ಲಿ ಅವರು ಅಂತ ಕೇಳೋದು, ಟೀ ಕೊಡೋದು, ಇದಾಯ್ತು. ಹಾಗೆ ನಡೀತಾ ಹೋಗ್ತಾ ಇರ್ಬೇಕು. ಒಂದು ಕಡೆಯಲ್ಲಿ ಏನಾಯ್ತಾ, ಒಂದು ಪೆಟ್ಟಿ ಅಂಗಡಿಯಲ್ಲಿ ಅಲ್ಲಿ ಎಲ್ಲ ಕೂತ್ಕೊಂಡಿದ್ರು ಸ್ವಲ್ಪ ಜನ. ಅಲ್ಲಿ ಅವ್ರಿಗೆ ಇನ್ನೇನಾಯ್ತು, ನಮ್ಮನ್ನು ನೋಡಿ 3 ಜನ ಅವರು 3 ಸೈಕಲ್ ತಗೊಂಡು ಹೊರಟರು. ಸೈಕಲ್ ತಗೊಂಡು ನಮ್ಮನ್ನು ಕೂರಿಸ್ಕೊಂಡು ಅವರು ಹೊರಟರು. ಹೊರಟು ಸುಮಾರು ದೂರ ಹೋಗ್ಬೇಕಾದ್ರೆ ಎಲ್ಲೋ ಅದು ಎಲ್ಲ ಒಳದಾರಿಯಲ್ಲಿ ಹೋಗ್ಲಿಕ್ಕೆ, ಮತ್ತೆ ರೋಡ್ ಬಿಟ್ಟು ಆಗಿದೆ ಅವಾಗಲೇ, ಒಳದಾರಿ ಹೋಗ್ಬೇಕಾದ್ರೆ ಒಂದು ಕಡೆಯಲ್ಲಿ ಪೊಲೀಸ್ ಇದ್ರು, ನಾವು 3, ಅವರು 3 ಸೈಕಲ್ ಇಷ್ಟ ತಕೊಂಡು ಸ್ಟೇಷನ್ಗೆ. ಸ್ಟೇಷನ್ಗೆ ಹೋದ್ರ ಬಿಡ್ತಾರೆ, ಮತ್ತೆ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅಲ್ಲಿಂದ ಎಲ್ಲಿ ಅಲ್ಲಿಂದ ಕರ್ಕೊಂಡು ಹೋದ್ರು ನಾವು ಬಸ್ಸಲ್ಲಿ. ಮತ್ತೆ ಎಲ್ಲಿ ಯಾವ ಶಾಲೆಗಳಿಗೆ ಹೋದ್ರು ಜಾಗ ಇಲ್ಲ, ಎಲ್ಲಿ ಹೋದ್ರು ಯಾವ ಇದರಲ್ಲಿ ಕೂಡ ಜಾಗ ಇಲ್ಲ, ಜೈಲಲ್ಲಿ ಕೂಡ. ಲಾಸ್ಟಿಗೆ ನಮ್ಮನ್ನು ಅಲಹಾಬಾದ್ ಸೆಂಟ್ರಲ್ ಜೈಲಿಗೆ ತಗೊಂಡೋಗಿ ಬಿಟ್ಟರು. ಇದು ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ ಅಂದರೆ ದಿವಸ ಅಲ್ಲಿ ನಮ್ಮನ್ನು ಜಾಸ್ತಿ ಈ ಶಾಲೆಯಲ್ಲಿ ಎಲ್ಲ ಇದಾದವರನ್ನು ಆ 6 ತಾರೀಕು ಅಂದರೆ 7 ತಾರೀಕಿಗೆ ಅವರನ್ನು ಬಿಟ್ಟಿದ್ದಾರೆ. ಅವರನ್ನು ಅಲ್ಲಿ ಇಟ್ಕೊಳ್ಳಿಕ್ಕೂ ಕಷ್ಟ ಆಗ್ತದಲ್ಲ. ನಮ್ಮನ್ನು ಜೈಲು, ಜೈಲಲ್ಲಿ ಎಲ್ಲ ಏನಾಗಿ ಅಂತ ಹೇಳಿದರೆ ಅಲ್ಲಿ ಇದೆಲ್ಲ ಹಾಕಿದ್ರು, ಯಾವುದು ಫೆಂಡಲ್ ಎಲ್ಲ ಹಾಕಿದ್ರು, ಫೆಂಡಲ್ ಎಲ್ಲ ಹಾಕಿ ಮರಿ ಇದಿತ್ತು, ತುಂಬ ಜೈಲು ಅಂತ ಹೇಳಲಿಕ್ಕೆ ಮಾತ್ರ ಎಲ್ಲ ಇದಿತ್ತು. ಹಾಗೆ ಅಲ್ಲಿ ಮಾತ್ರ ನಮ್ಮನ್ನು 11 ದಿವಸ ಇಟ್ಕೊಂಡ್ರು, ಬಿಡ್ಲಿಲ್ಲ, 11 ದಿವಸ ಇಟ್ಕೊಂಡ್ರು ಅಲ್ಲಿ ಅಲಹಾಬಾದ್ ಜೈಲಿನಲ್ಲಿ ಕರೆಸೇವೆಗೆ ಹೋಗಿರ್ತಕ್ಕಂಥ ತಾವು ಬಂದಿಯಾದ್ರಿ. ಹೌದೌದು, ಅದು 11 ದಿವಸ ನಮ್ಮನ್ನು ಇಟ್ಕೊಂಡ್ರು ಚಳಿಯಲ್ಲಿ, ವಿಪರೀತ ಚಳಿ. ಇನ್ನು ಮತ್ತೆ ಇದು ನಿರಂತರ ಭಜನೆ ನಡೀತಾ ಇತ್ತು, ನಿರಂತರ ಭಜನೆ ಜೈಲೊಳಗೆ, ಇದು ಒಂದು ಅಶ್ವತ್ಥ ಮರ ಎಲ್ಲ ಇತ್ತು ಅದರಲ್ಲಿ. ಫೆಂಡಲ್ ಹಾಕೊಂಡು, ಏನು ನಮ್ಮ ಯಾವುದೇ ಒಂದು ಕೊಠಡಿ ಒಳಗೆ ಕೂಡಿ ಹಾಕಿದ್ದಲ್ಲ, ಫೆಂಡಲ್ ಹಾಕಿತ್ತು. ಎಷ್ಟೋ 1000 ಲೆಕ್ಕದಲ್ಲಿ ಜನ ಇದ್ದಾರೆ ಆಯ್ತಾ. ಹಾಗೆ ಆಮೇಲೆ ಊಟದ ವ್ಯವಸ್ಥೆ ಕೂಡ ಅಷ್ಟೇ, ಊಟ ಕೂಡ ಅದೇ, ಊಟದ್ದೆಲ್ಲ ಸ್ವಲ್ಪ ಬೇಕಾದ್ರೆ ನಮಗೆ ಕಷ್ಟ ಆಗಿದ್ದು. ಅಂದರೆ ಈ ರೋಟಿ ದಾಲ್
ಬಿಟ್ಟರೆ ಅಲ್ಲಿ ಬೆಳಿಗ್ಗೆ ಕಡಲೆ ಬೇಯಿಸಿದ್ದು, ಕೆಲವು ದಿವಸ ಹಸಿ ಕಡಲೆ, ಇನ್ನು ಬೆಲ್ಲ, ಇದಿಷ್ಟು ಅಲ್ಲಿ ಮಾಮೂಲಿ. ಬೆಲ್ಲ ಕೊಡದೆ ಇಲ್ಲೂ ಇಲ್ಲ, ಮಾಮೂಲಿ ಬೆಲ್ಲ ಇಷ್ಟು ಇಷ್ಟಾಗಿ 11 ದಿವಸ ಇಟ್ಕೊಂಡು, 11 ದಿವಸ ಆಗಿ ಮತ್ತೆ ಎಲ್ಲ ಅದೇ ಟೈಮಲ್ಲಿ ನಮಗೆ ಇದು ಬಂತಲ್ಲಿ ಕೊಠಾರಿ ಸಹೋದರರೆಲ್ಲ ಹತ್ತಿ ಧ್ವಜ ಹಾರಿಸ್ಬೇಕಾದ್ರೆ ಇದಾಗಿದ್ದು ಎಲ್ಲ ನಾವು ಕಣ್ಣೀರು ಹಾಕಿದ್ದೆ ಅಲ್ಲಿ, ಏನ್ ಮಾಡ್ಲಿಕ್ಕೆ ಆಗ್ತದೆ ನಮ್ಮಿಂದ ಹಾಗೆ ಅಲ್ಲ. ನಾವು ಇದ್ರೆ ಕೂಡ ನಾವು ಮಾಡೋದು ಅದೇ ಕೆಲಸ ಅಂತ ಸಂದರ್ಭ 11 ದಿವಸ ಕಳೆದು ಬಿಟ್ಟರು. ಬಿಟ್ಟು ಬಿಟ್ಟು ರಿಲೀಸ್ ಮಾಡಿದ್ರೆ ಕೂಡ ಬಿಡೋದು ಇಲ್ಲಿಗೆ, ನಿಮ್ಮನ್ನು ಅಲ್ಲಿ ಬಿಡೋದಿಲ್ಲ, ಬಸ್ಸಲ್ಲಿ ತಕೊಂಡು ಬಂದು ಮತ್ತೆ ಇಲ್ಲಿ ಮಧ್ಯಪ್ರದೇಶಕ್ಕೆ ಬಾರ್ಡರ್ಗೆ ಕರ್ಕೊಂಡು ಬರೋದು ಇವರು ಈಚೆಗೆ ಹೋಗಿ ಅಂತ. ಆಚೆಗೆ ಹೋಗುವಾಗ ಹೊರಟ ಕೂಡಲೇ ನಾವೇನು ಮಾಡಿದ್ವಿ, ಬಸ್ ಹೊರಟ ಕೂಡಲೇ ನಾವು ನಮ್ದು ಐಡೆಂಟಿ ಕಾರ್ಡ್ ಸ್ಟೇಷನ್ ಅಲ್ಲಿ ಇದೆ ನಮ್ಗೆ ಇಳಿಬೇಕು ಅಂತ ಹೇಳಿತ್ತು, ಇಳಿಸೋದಿಲ್ಲ ನಾವು ಹಾರ್ತೇವೆ, ನಿಲ್ಲಿಸಿದ್ರು. ನಾವು 3 ಜನ ಇಳ್ಕೊಂಡೆವು, ಮತ್ತೆ ಅಯೋಧ್ಯೆಗೆ ಮುಖ ಮಾಡಿದೆವು. ಅಯೋಧ್ಯೆಗೆ ಮುಖ ಮಾಡಿ ಅಯೋಧ್ಯೆಗೆ ಹೋದದ್ದು ಹೋಗಿ ಅದೇ ಆವಾಗ ದಿವಸ ಕರಸ ದಿನ ಎಲ್ಲ ಕಳೆದು ಹೋಗಿತ್ತು. ಹೋಗಿ ಹೋಗಿ ನೋಡಿ ಕೆಲವೊಂದು ಸತ್ಯವನ್ನು ಕಣ್ಣಾರೆ ಕಂಡು ತಿಳಿಬೇಕು ಅಂತ ಹೇಳೋದಕ್ಕೆ ಇದೇ ಒಂದು ಉದಾಹರಣೆ. ನಾವು ಅಯೋಧ್ಯೆಗೆ ಹೋದೆವು, ಆ ಜಾಗ ಏನು ಬಾಬರಿ ಮಸೀದಿ ಅಂತ ಕರಿತಾ ಇದ್ರ ಅದೇ ಜಾಗಕ್ಕೆ ಅಲ್ಲೇ ಹೋದೆವು ನಾವು. ಅಲ್ಲಿ ಹೋಗಿ ನಮಗೆ ಮಸೀದಿ ಅಂತ ಹೇಳುವಂಥದ್ದು ಎಲ್ಲಿದೆ ಅಂತ ಕಾಣ್ತಾ ಇಲ್ಲ. ಕಡೆಗೆ ಸುತ್ತಮುತ್ತ ಬಿದ್ದಿದೆ ಕಟ್ಟಡಗಳಿದೆ, ಮಠಗಳ ಟೈಪ್ ಕಟ್ಟಡಗಳಿದೆ, ಹಾಳು ಬಿದ್ದ ಕಟ್ಟಡಗಳಿದೆ, ಮರಗಳಿದೆ, ಅಲ್ಲಿ ವಾನರ ಸೇನೆ ಇದೆ, ಎಲ್ಲವೂ ಇದೆ. ಕಡೆ ನಾವೊಂದು ಅದೇ ಸುತ್ತ ಅಲ್ಲಿ ಜನ ಹೋಗ್ತಾ ಇದ್ದಾರೆ, ಮಾತ್ರ ಅದಕ್ಕೆ ಹೋಗ್ತಾ ಇದ್ದಾರೆ, ಇದು ನೋಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ನಾವು ಅಲ್ಲಿ ಪಕ್ಕ ಅರ್ಚಕರ ಹತ್ರ ಅಲ್ಲಿ ಒಂದು ಅರ್ಚಕರು ಕೂಡ ಇದ್ದರು ಕೂತ್ಕೊಂಡು, ಅವರ ರೂಮಿಗೆ ಹೋದೆವು ನಾವು. ಹೋಗಿ ಕೇಳಿದ್ವು ಈ ಬಾಬರಿ ಮಸೀದಿ ಅಂತ ಹೇಳ್ತಾರೆ ಅದು ಯಾವುದು ಅಂತೇಳಿ, ಆ ಇದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ನೋಡಿ ಖಂಡಿತವಾಗಿ ಅದು ಮಸೀದಿ ಅಲ್ಲ, ಮಸೀದಿ ಅಲ್ಲ ಆಯ್ತಾ. ಅದನ್ನು ಯಾಕಾಗಿ ಇಷ್ಟೊಂದು ಗೊಂದಲ ಸೃಷ್ಟಿ ಮಾಡಿದ್ರು ಅದು ನನಗಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಮಸೀದಿ ಆಗಿರಲಿಲ್ಲ, ಆದರೆ ಸುಮಾರು 20 ಅಡಿ ಎತ್ತರದ ಗೋಡೆ ಉಂಟು, ಅದೇ ದಪ್ಪಗಿನ ಗೋಡೆ. ಅದನ್ನು ಮೇಲೆ ಅದನ್ನು ಡೆಮಲಿಷ್ ಮಾಡಿ ಅದರ ಒಂಥರ ಗುಂಬಸಿ ಥರ ಮಾಡಿದಂಥ ಒಂದು ಆಕಾರ ಮಾತ್ರ ಕಾಣ್ತಾ ಇದೆ, ಅಲ್ಲದೆ ಅದು ಮಸೀದಿ ಅಂತ ಹೇಳೋದಕ್ಕೆ ಯಾವ ಇದು ಪುರಾವೆ ಕೂಡ ಇಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ತುಂಬ ಇದ್ದಿದ್ದು. ನಮ್ಮ ಇವರು ಪೇಜಾವರ ಶ್ರೀಯವರು ಶರಾಯು ಇದರಲ್ಲಿ ಶರಾಯಿ ನದಿಯ ದಟ್ಟದಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ರು, ತಪ್ಪು ಮಾಡಿದ್ರು, ಅವರು ಕೂಡ ಸಿಕ್ಕಿದ್ರು ನಮಗೆ. ಅವರನ್ನು ಫೋಟೋ ತೆಗೆದೆವು, ಬರುವಾಗ ಕೊಡಿ ಅಂತ ಹೇಳಿದ್ರು, ಫೋಟೋ ಎಲ್ಲ ಕೊಡಿ ಅಂತ. ಅವರು ಕೂಡ ಹಿಂದೆ ಮುಂದೆ ಏನೂ ಇಲ್ಲ, ಆಗ ಎಲ್ಲ ಎಲ್ಲ ಎಲ್ಲೆಲ್ಲೋ 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 ಆಗಿದ್ದಾರೆ ಜನ. ಆದರೆ ನಾವು 3 ಜನ ಮತ್ತೆ ಬಿಡ್ಲಿಲ್ಲ, ಹೊಟ್ಟೆ ಇದ್ರು ಅಂದ್ರೆ ಭಾಷೆದ ಪ್ರಾಬ್ಲಮ್ ಐತೆ ಅಲ್ಲಿ ಹಿಂದಿ. ಅಲ್ಲಿಂದ ಮತ್ತೆ ನಾವು ಅಲ್ಲಿಂದ ಮತ್ತೆ ನಾವು ಕಾಶಿಗೆ ಕೂಡ ಹೋದೆವು. ಬರುವಾಗ ನಾವು ಮತ್ತೆ ತುಂಬಾ ತಿರುಗಿ ಸಾಧಾರಣ 1 ತಿಂಗಳು ಆಗಿದೆ ವಾಪಸ್ ಊರಿಗೆ ಬರಬೇಕು. ಒಂದು ತಿಂಗಳಾದ್ರೇನು ಎಲ್ಲಿಯೂ ಯಾವುದಕ್ಕೂ ಟಿಕೆಟ್ ಇಲ್ಲ, ಊಟದ ಖರ್ಚಿಲ್ಲ, ಜೈ ಶ್ರೀರಾಮ್ ಮಾತ್ರ ಇದ್ದಿದ್ದು. ಅಂದ್ರೆ ಒಂದು ಹೊಸ ಕ್ರಾಂತಿಯನ್ನ ಸೃಷ್ಟಿ ಮಾಡಿ ಬಂದ್ರಿ ಅಲ್ವಾ. ಇವತ್ತು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರಸೇವಕರನ್ನು ಬಂಧಿಸ್ತೇವೆ ಅಂತೇಳಿ. ಕರಸೇವಕರನ್ನು ಬಂಧಿಸ್ಲಿಕ್ಕೆ ಈ ಕರ್ನಾಟಕದ ಅಲ್ಲಿ ಜೈಲು ಬಿಡಿ, ಇಡೀ ಕರ್ನಾಟಕದ ಜಾಗವೇ ಸಾಕಾಗ್ಲಿಕ್ಕೆ ಅಷ್ಟು ಮಂದಿ ಕರಸೇವಕರಿದ್ದಾರೆ ಅಲ್ವಾ. ಕರಸಭೆಗೆ ಹೋದ್ರಿ, ಒಂದು 3 ವರ್ಷಗಳ ಹಿಂದೆ ಭೂಮಿ ಪೂಜೆ ಕೂಡ ಅಯೋಧ್ಯೆಯಲ್ಲಿ ಆಯಿತು. ಆ ಸಂದರ್ಭದಲ್ಲಿ ತಮ್ಮನ್ನು ಗೌರವಿಸುವಂತ ಕೆಲಸಗಳೆಲ್ಲ ಆಯ್ತು, ಕೆಲಸಗಳು ಆಯ್ತು. ನಮಗೆ ಉಳ್ಳಾಳದಲ್ಲಿ ವ್ಯಾಘ್ರ ಚಾಮುಂಡಿಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು. ಅಲ್ಲಿಂದ ಅಲ್ಲಿ ಅವರು ಒಂದು ಇನ್ನೊಂದು ಶಾರದಾಂಬ ಉಳ್ಳಾಳ ಟ್ರಸ್ಟ್ ಅದೊಂದು, ಅದು ತುಂಬಾ ಹಳೆಯ ಟ್ರಸ್ಟ್. ನಾವಿರುವಾಗಲೇ ಅಲ್ಲಿ ನಾವು ಉಳ್ಳಾಳದಲ್ಲಿ ಇದ್ದೆ, ಇರುವಾಗಲೇ ಇದ್ದಂತ ಟ್ರಸ್ಟ್ ಅವ್ರ ಕಡೆಯಿಂದ ಅಲ್ಲಿ ಒಂದೇ ಜಾಗದಲ್ಲಿ ಇತ್ತು. ಹಾಗೆ ಸ್ವಲ್ಪ ಕೊರೋನಾದಿಂದ ಕಾರ್ಯಕ್ರಮ ಸ್ವಲ್ಪ ಡಲ್ ಆಯ್ತು. ಹಾಗೆ ಕೊಲ್ಲದಲ್ಲಿ ಕೂಡ ತಮಗೆ ಸನ್ಮಾನಗಳೆಲ್ಲ ನೆರವೇರಿತು. ಹೌದು, ಇವಾಗ ಜನವರಿ 22ನೇ ತಾರೀಕಿಗೆ ನಿಮ್ಮಂತ ಸಾವಿರಾರು ಲಕ್ಷಾಂತರ ಮಂದಿ ಕರಸೇವಕರ ಒಂದು ದೊಡ್ಡ ನಿಸ್ವಾರ್ಥವಾಗಿರುವಂತಹ ಸೇವೆ, ನಮ್ಮ ಧರ್ಮದ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂತ ಕಾರಣಕ್ಕೆ ನೀವು ಕೊಟ್ಟಿರುವಂತಹ ಸಮಯ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮುಂದಾಳತ್ವದಲ್ಲಿ ಬಹಳ ಸುಂದರವಾಗಿ ಭವ್ಯವಾದ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿ ಲೋಕಾರ್ಪಣೆಗೊಳ್ತಾ ಇದೆ, ತಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ. ಖುಷಿ ಜವಾಗಿ ನಾವು ಯಾವುದು ಈ ವಾಜಪೇಯಿ ಅವಧಿಯಲ್ಲಿ ಒಂದು ಆಗ್ತದೆ ಏನು ಅಂತ ಹೇಳುವಂಥ ಒಂದು ಸಣ್ಣ ನಿರೀಕ್ಷೆ ಇತ್ತು, ಅದು ಆಗಲಿಲ್ಲ. ಆಮೇಲೆ ನಾವು ನಿರೀಕ್ಷೆ ಬಿಟ್ಟಿದ್ದೆವು, ಆದರೆ ಇವತ್ತು ಆ ಮೋದಿಯವರು ಇದ್ದದಕ್ಕೆ ಆಗಿದೆ, ತುಂಬ ಖುಷಿ ಪಡ್ತಾ ಇದ್ದೇವೆ. ಮತ್ತೆ ಅದು ಆಗಲೇಬೇಕು, ಯಾವಾಗಲೂ ಆಗಬೇಕಿತ್ತು ಅದು. ಆದರೆ ಅದು ಇಷ್ಟು ಭವ್ಯವಾದ ಮಂದಿರ ಆಗಲಿಕ್ಕೆ ಕಾರಣವೇ ಇಷ್ಟು ತಡ ಆಗಿದ್ದು ಇನ್ನೂ ಒಳ್ಳೆಯದಾಯಿತು ಅಂತ ನನಗೆ ಅನ್ನಿಸ್ತದೆ. ಎಷ್ಟು ತಡ ಆಗಿತ್ತು ಅಷ್ಟು ಇವತ್ತು ಆ ಮಂದಿರದ ಬಗ್ಗೆ ಇನ್ನೂ ಏನು ಅದರ ವಿಚಾರಗಳನ್ನು ಹೇಳುವಾಗಲೇ ನಿಮಗೆ ಗೊತ್ತಾಗ್ತದೆ ಅದು ಸದ್ಯಕ್ಕೆ ಏನು ಆಗುವಂಥದ್ದಲ್ಲ.
ಅಂತ ಒಂದು ಮಂದಿರ ನಿರ್ಮಾಣ ಆಗಿದೆ. ಸದ್ಯ ಆದ್ರೆ ಮತ್ತೊಂದು ಹೋಗುವಂತ ಪ್ರಯತ್ನ ಕೂಡ ಉಂಟು. ಅವತ್ತು ಹೋಗಿ ಕರ ಸೇವೆಯಲ್ಲಿ ಪಾಲ್ಗೊಂಡು ಬಂದಿರುವಂತ ಈಗಾಗಲೇ ನಮ್ಮ ಮಿತ್ರರು ಮಂಗಳೂರು ಕಡೆಯಿಂದ ಫೋನ್ ಮಾಡ್ತಾ ಇದ್ದಾರೆ. ನಮ್ಮ ಇವರು ಪವಿತ್ರ ಕುಮಾರ್ ಉಳ್ಳಾಳ್ ಅಂತೇಳಿ ಇದ್ದಾರೆ. ಅವರು ಕೂಡ ತುಂಬಾ ಸಂಘದ ಕಡೆಯಿಂದ ಮತ್ತೆ ನಮಗೆಲ್ಲ ತುಂಬಾ ಪ್ರೋತ್ಸಾಹ ಕೊಟ್ಟು ಮತ್ತೆ ಈ ಪ್ರಾಮಾಣಿಕತೆ ಅಂದ್ರೆ ಏನು ಅಂತ ಅವರ ನಾವು ಅಂತವರ ಸಂಪರ್ಕ ಇದ್ದಿದ್ದು ಅಂತವರನ್ನೇ ಅಂತವರ ಜೊತೆಯಲ್ಲೇ ನಾವು ಬೆಳೆದು ಅವರ ಸಹಕಾರದೊಂದಿಗೆ ನಾವು ಈ ಮಟ್ಟದಲ್ಲಿ ಇದ್ದೇವೆ. ಇವತ್ತು ನಾವು ಸಂಪರ್ಕದಲ್ಲಿ ಇದ್ದೇವೆ. ಏನೇ ಕಾರ್ಯಕ್ರಮ ಆದರೂ ಕರೀತಾ ಇದ್ದಾರೆ. ಅದೇ ನಿನ್ನೆ ಕೂಡ ಫೋನ್ ಮಾಡಿದ್ರು, ಅಯೋಧ್ಯೆಗೆ ಹೋಗುವ ಒಂದು ಯೋಚನೆ ಉಂಟು. ಅವತ್ತು ಅಷ್ಟು ಒಂದು ಕಷ್ಟಪಟ್ಟು ಹೋಗಿ ಬಂದಿರುವಾಗ ಇಷ್ಟು ಭವ್ಯವಾದ ಮಂದಿರ ನೋಡ್ಲೇಬೇಕು. ಇಷ್ಟು ವರ್ಷದಲ್ಲಿ ಮತ್ತೆ ಮೊನ್ನೆ ನಮಗೆ ಒಂದು ಅಕ್ಷತೆ ಕೊಡುವಂತ ಒಂದು ಮಂತ್ರ ಅಕ್ಷತೆ ಕೊಡುವಂತ ಒಂದು ಕಾರ್ಯಕ್ರಮ ಇತ್ತು. ಅದಕ್ಕೆ ಕೂಡ ಯಶೋ ಸ್ಟುಡಿಯೋ ಇವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದು ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದ ಮತ್ತೆ ಧನ್ಯವಾದ ಕೂಡ ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಯಲ್ಲಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ಖಂಡಿತ ಸರ್, ಖಂಡಿತ. ನಿಜವಾಗ್ಲೂ ಅಯೋಧ್ಯೆಯ ಕರಸೇವೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ತಾವು ತಮ್ಮ ಒಂದು 1990 ತಮ್ಮ ಯಾನ ಹೋಗುವಾಗ ನಿಮ್ಮ ಪ್ರಯಾಣಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ. ಒಮ್ಮೆ ಯಾರೋ ಅಪರಿಚಿತರು ಸಿಕ್ಕಿದ್ರು, ಅವರ ಮನೆಯಲ್ಲಿ ಕೂರಿಸಿ ಊಟೋಪಚಾರ ಮಾಡಿಸಿದ್ರು, ನಂತರದಲ್ಲಿ ಸೈಕಲ್ ಸಿಕ್ಕಿತ್ತು, ಅಲ್ಲಿ ಹೋದ್ರಿ. ಈ ಒಂದು ನಿಮ್ಮ ಆ ಕರಸೇವೆಯ ಯಾನದಲ್ಲಿ ನಿಮ್ಮ ಒಂದು ಪ್ರಯಾಣದಲ್ಲಿ ನಿಮಗೆ ಸಹಕಾರ ಕೊಟ್ಟಿರುವಂತದ್ದು ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಅಲ್ವಾ? ಇಲ್ಲದ್ರೆ ಅವರೆಲ್ಲ ಸಿಗ್ತಾರೆ ಹೇಳಿ? ಒಂದು ಜೈ ಶ್ರೀರಾಮ್ ಅನ್ನುವಂಥ ಪದಕ್ಕಷ್ಟು ಬೆಲೆ ಇರಬೇಕಿದ್ರೆ ನಮ್ಮನ್ನ ಈ ಭೂಮಂಡಲದಲ್ಲಿ ಅಥವಾ ನಮ್ಮ ಹಿಂದೂಸ್ತಾನದಲ್ಲಿ ಇರತಕ್ಕಂತಹ ಹಿಂದೂಗಳನ್ನು ಯಾವತ್ತಾದ್ರೂ ಶ್ರೀರಾಮಚಂದ್ರ ಕೈ ಬಿಡೋದು ಉಂಟ ಅಲ್ವಾ? ಯಾಕಂದ್ರೆ ಶ್ರೀರಾಮಚಂದ್ರನ ದಯೆ ಇದೆ ಅಂತ ಹೇಳೋದಕ್ಕೆ, ನಾವು ಮನೆಯಿಂದ ಅಂಗಳದಿಂದ ಹೊರಡಬೇಕಾದ್ರೆ ಕಾಲಿಗೆ ಚಪ್ಪಲು ಹಾಕೊಂಡು ಹೋಗೋದು, ಮೊನ್ನೆ ನಾವು ಅಕ್ಷತೆ ಕೊಡಬೇಕಾದ್ರೆ ಸುಮಾರು ಸುತ್ತಿ ಬಳಸಿ ಇರೋದು ಒಂದು 2-3 ಕಿಲೋಮೀಟ್ರ್ ವ್ಯಾಪ್ತಿಯಾದರೂ ಎಲ್ಲ ಸುತ್ತಿ ಬಳಸಿ ನೋಡುವಾಗ ಒಂದು 8 ಕಿಲೋಮೀಟ್ರ್ ಕಾಲಿಗೆ ಚಪ್ಪಲಿ ಇಲ್ಲದೆ ಅಕ್ಷತೆಯನ್ನು ಹಿಡ್ಕೊಂಡು ನಾವು ಆ ಮುಳ್ಳು ಹಾದಿಯಲ್ಲಿ ನಡೆದು ಹೋಗಿದ್ದೇವೆ. ಏನೋ ವೆಹಿಕಲ್ ಅಲ್ಲಿ ಹೋಗಲಿಲ್ಲ, ನಡೆದು ಹೋಗಿದ್ದೇವೆ. ಇದು ನಾನು ಮಾತ್ರ, ನಮ್ಮ ಜೊತೆಯಲ್ಲಿ ನಾಗೇಶ್ ಹರೀಶ್ ಇವರೆಲ್ಲ ಇದ್ದರು, ಇವರು ಕೂಡ ಇದನ್ನೇ ಹೇಳೋದು, ಏನೋ ರಾಮನೊಂದು ದಯೆಯೇ ನಮಗೆ ಇದು. ಅವರು ಕಾಲು ನೋವು ಇದ್ದವರು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಅವರೆಲ್ಲ ಅದೇ ಇದೇನು ಶ್ರೀರಾಮಚಂದ್ರನ ದಯೆಯಿಂದಲೇ ನಾವು ಏನು ನನಗೇನಾಗಲಿಲ್ಲ ಅಂತ ಶಕ್ತಿ ಇದೆ ಅಂತ ಹೇಳುವಂಥ. ನನಗೆ ಭಯ ಇತ್ತು, ಮಧ್ಯದಲ್ಲಿ ಏನೋ ಗಾಡಿ ತರಿಸುವ ವ್ಯವಸ್ಥೆ ಆಗ್ತದೆ ಏನೋ ಅಂತೇಳಿ ಇತ್ತು. ಯಾಕಂದ್ರೆ ಅಷ್ಟು ಧೈರ್ಯ ಇರಲಿಲ್ಲ, ಕಾಲು ನಡಿಬೇಕಲ್ಲ, ಚಪ್ಪಲಿ ಇಲ್ಲ. ಒಂದು ದಯೆ ಕೂಡ ನಮಗೆ ಗೊತ್ತಾಗ್ತಾ ಇದೆ. ಬಹಳ ತುಂಬಾ ಬಹಳ ಚೆನ್ನಾಗಿ ನಿಮ್ಮ ಸಮಯವನ್ನ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಬಂದು ನಿಮ್ಮ ಅನುಭವವನ್ನ ಕೇಳೋದೇ ನಮ್ಮ ಪುಣ್ಯ. ಯಾಕಂದ್ರೆ ನಮ್ಮ ಕಣ್ಣ ಮುಂದೆಯೇ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಆ ರಾಮ ಮಂದಿರ ನಿರ್ಮಾಣ ಆಗುವುದಕ್ಕೆ ನಿಮ್ಮ ಒಂದು ಕರಸೇವೆಯ ಸಹಕಾರ ಇತ್ತು. ನಿಮ್ಮಂತ ಹಿರಿಯರು ನಮ್ಮ ಜೊತೆ ಬಂದು ಮಾತಾಡಿ ನಮಗೆ ಸ್ಫೂರ್ತಿ ಕೊಟ್ಟಿದ್ದೀರಾ. ಸಾಕಷ್ಟು ಮಂದಿಗೆ ಗೊತ್ತಿಲ್ಲದಂತ ವಿಚಾರವನ್ನ ನಿಮ್ಮ ಅನುಭವದ ಕಥನದ ಮೂಲಕ ನಮ್ಮ ಅಯೋಧ್ಯೆ ರಾಮಯಾನದಲ್ಲಿ ತಿಳಿಸಿದ್ದೀರಾ. ಹೆಚ್ಚುಗಳು ಊರಲ್ಲೇ ನಮಗೆ ಗೊತ್ತಿಲ್ಲ, ಹೋಗಿದ್ದೆ ಊರಲ್ಲಿ ಗೊತ್ತಿಲ್ಲ, ಅಲ್ಲೇ ಇದ್ದೆ, ಅಲ್ಲಿಂದ ಹೋಗಿದ್ದು. ಆದ್ರೂ ನಿಮ್ಮೊಳಗೆ ಸಾಮಾನ್ಯ ಲವಕುಮಾರ್ ಅವರೊಳಗೆ ಕೂಡ ಕರಸೇವೆ ಇಷ್ಟು ಕಥೆಗಳಿದೆ ಅಂತ ತಿಳ್ಕೊಳ್ಳುವಂತ ನಮಗೆ ಒಂದು ಭಾಗ್ಯ ಸಿಕ್ಕಿದೆ. ಅದಕ್ಕೆ ಬೇಕಾಗಿ ನಮ್ಮ ಜೊತೆ ಬಂದು ಮಾತಾಡಿದ್ದಕ್ಕೆ, ಹಾಗೆ ನಿಮ್ಮೆಲ್ಲ ಅನುಭವವನ್ನು ನಮ್ಮ ಜೊತೆ ಬಿಚ್ಚಿಡೋದಕ್ಕಾಗಿ, ನಮ್ಮೆಲ್ಲರ ಪರವಾಗಿ, ನಮ್ಮ ತಂಡದ ಪರವಾಗಿ, ವೀಕ್ಷಕರ ಪರವಾಗಿ, ಅಸಂಖ್ಯಾತ ಹಿಂದೂ ಬಂಧುಗಳ ಪರವಾಗಿ ನಿಮಗೆ ಅನಂತರದ ಧನ್ಯವಾದ ಸಲ್ಲಿಸುತ್ತೇನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಂಕುಮ್ ಸುಳ್ಯ, ಸುಳ್ಯದ ನಂಬರ್ ಒನ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಶೋರೂಮ್ ಕುಂಕುಮ್ ಫ್ಯಾಷನ್, ಸಿಲ್ಕ್ ಟೆಕ್ಸ್ಟೈಲ್ ರೆಡಿಮೇಡ್ ಹಾಗೆಯೇ ವೆಡ್ಡಿಂಗ್ ಕಲೆಕ್ಷನ್ಸ್ ಸುಳ್ಯ ಮತ್ತು ಪುತ್ತೂರು, ಶುಭ ಕಾಂಪ್ಲೆಕ್ಸ್ ಆಪೋಸಿಟ್ ದ್ವಾರಕಾ ಹೋಟೆಲ್ ಮೈನ್ ರೋಡ್ ಸುಳ್ಯ. ಮೊಬೈಲ್ ನಂಬರ್ 9035379813, 7892003606.